ವ್ಯವಸ್ಥೆ ಮಾಡಿದ್ರೆ ಆಯ್ತಲ್ಲ. ಇದು ನೀರು ಮಾವಿನಕಾಯಿ. ನೀರು ಮಾವಿನಕಾಯಿ ಅಂತ ಹೇಳಿದ್ರೆ ಕಳೆದ ವರ್ಷ ಉಪ್ಪಿನಲ್ಲಿ ಹಾಕಿಟ್ಟಂತಹ ಇಡೀ ಮಾವಿನಕಾಯಿ. ಈ ಮಾವಿನಕಾಯಿಯನ್ನು ಉಪಯೋಗಿಸಿಕೊಂಡು ಇವತ್ತೊಂದು ಪಲ್ಯ ಮಾಡ್ತಾ ಇದ್ದೇವೆ. ಪಲ್ಯ ಅಂತ ಹೇಳಿದ್ರೆ ಹಳೆಯ ಕ್ರಮದಲ್ಲಿ ಮಾಡುವಂತಹ ಒಂದು ರೀತಿಯ ಪಲ್ಯ. ನಾವು ಚಿಕ್ಕವರಿದ್ದಾವಾಗ ನೇಜಿ ನೆಡುವ ಸಮಯಕ್ಕೆ ಗದ್ದೆಯಲ್ಲಿ ಬೇಸಾಯ ಶುರು ಆಗ್ತಿತ್ತು. ಆಗ ಮಾಡ್ತಿದ್ರು, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಡುದು, ಸರಿ ಕಾಯಿ ಇದೆಲ್ಲ ಹಾಕಿ. ಆಗ ನೇಜಿಯವರಿಗೆ ಚಳಿ ಹಿಡಿದು ಬರುವಾಗ ಇದು ಗಂಜಿಯು ಇದು ಬಳಸಿದ್ರೆ ಒಳ್ಳೆ ಊಟ ಆಗ್ತಿತ್ತು ಅವರಿಗೆ, ಭಾರಿ ಖುಷಿ ಆಗ್ತಿತ್ತು, ಹೊಟ್ಟೆ ಬಿಸಿ ಆಗ್ತಿತ್ತು. ಈಗ ಆ ಕಾಲ ಎಲ್ಲ ಇಲ್ಲ, ಈಗ ಆ ಕಾಲದ್ದು ನೆನಪಾಗ್ತದೆ ಇದು ಮಾಡುವಾಗ ಅಂತ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಕಳೆದ ವರ್ಷ ಗುಡ್ಡೆಯಿಂದ ಕೊಯ್ದು ತಂದು ಉಪ್ಪಿನಲ್ಲಿ ಹಾಕಿಟ್ಟಂತಹ ಕಾಡು ಮಾವಿನಕಾಯಿ. ಸಾಧಾರಣವಾಗಿ ಗುಡ್ಡೆಯಲ್ಲಿ ಕಾಡು ಮಾವಿನಕಾಯಿ ಆಗುವಾಗ ತುಂಬ ಆಗಿರ್ತದೆ, ಹಣ್ಣಾಗುವಂತಹ ಸಮಯದಲ್ಲಿ ಹಣ್ಣುಗಳು ತುಂಬ ಉದುರಿ ಹೋಗ್ತದೆ. ಅದಕ್ಕಿಂತ ಮೊದಲು ಒಳ್ಳೆ ಬೆಳೆದಂತಹ ಕಾಯಿಯನ್ನು ಕೊಯ್ದಿಟ್ಟು ಅದರಲ್ಲಿ ಒಳ್ಳೊಳ್ಳೆ ಇರುವಂತಹ ಕಾಯಿಯನ್ನು ಮಾತ್ರ ಸೆಲೆಕ್ಟ್ ಮಾಡಿ ಉಪ್ಪಿನಲ್ಲಿ ಹಾಕಿಡುವಂಥದ್ದು ತುಂಬ ಹಲವು ವರ್ಷಗಳವರೆಗೆ ಇಟ್ಟುಕೊಳ್ಳಿಕ್ಕಾಗ್ತದಲ್ಲ. ಎಷ್ಟು ವರ್ಷ? ತುಂಬ ವರ್ಷ ಇಡ್ಲಿಕ್ಕೆ, ಎಷ್ಟು ವರ್ಷ? 4 ವರ್ಷ ಎಲ್ಲ ಏನಾಗುದಿಲ್ಲ. ಹಾಗೆ ಸುಮಾರು ವರ್ಷಗಳವರೆಗೆ ಇಟ್ಟುಕೊಳ್ಳುವಂತಹ ಮಾವಿನಕಾಯಿಯನ್ನು ಇವತ್ತು ನಾವೀಗ ಉಪ್ಪಿನಿಂದ ತೆಗೆದಿದ್ದೇವೆ. ಉಪ್ಪಿನಿಂದ ತೆಗೆದ ಕೂಡಲೇ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳಿಬೇಕು. ಎಷ್ಟು ಬರ್ತೀವಿ ತೊಳಿಬೇಕಮ್ಮ? ಒಂದು 5-6 ಸಲ ತೊಳೆದ್ರೆ ಸಾಕು. ಇದು ಈಗ ನೀರಿನಲ್ಲಿ ಅಷ್ಟೇನು, ಉಪ್ಪು ಕಡಿಮೆ ಹಾಕಿದರೆ ಸಾಕು. ನಾವು ಪಲ್ಯ ಮಾಡುವಾಗ ಉಪ್ಪು ಕಡಿಮೆ ಕಡಿಮೆ ಹಾಕಿದರೆ ಸಾಕು. ಒಬ್ಬರು ಊಟ ಮಾಡಷ್ಟು ಉಪ್ಪು ಹಾಕಿದರೆ ಸಾಕು. ಫ್ರೆಂಡ್ಸ್, ಈಗ ಉಪ್ಪಿನಿಂದ ತೆಗೆದಂತಹ ಮಾವಿನಕಾಯಿಯನ್ನು 5-6 ಸಲ ತೊಳೆದು ತುಂಡು ಮಾಡ್ತಾ ಇದ್ದೇವೆ ಪಲ್ಯಕ್ಕೆ ಬೇಕಾಗಿ ಮಾಡುದು. ಒಳ್ಳೆದುಂಟು ಮಾವು, ಏನು ಆಗ್ಲಿಲ್ಲ, ಏನಾಗಲಿಲ್ಲ. ಒಳ್ಳೆ ಬೆಳೆದಂತ ಮಾವು ಆಗ್ಬೇಕು ಮಾತ್ರ ಅಲ್ಲ, ಉಪ್ಪು ಹಾಕಿ ಇಡುದು ಅದ್ರದ. ಇದರ ಹೋಳು ಸ್ವಲ್ಪ ದೊಡ್ಡದು ಮಾಡಬೇಕು, ಸಣ್ಣದು ಮಾಡಬಾರ್ದು. ದೊಡ್ಡ ದೊಡ್ಡದು ಗೊರಟು ಎಲ್ಲ ಹಿಡಿ, ಆಗ ಎಲ್ಲ ಸರಿ ಎಳ್ಕೊಳ್ತದೆ. ತುಂಬ ಸಣ್ಣದು ಮಾಡಿದರೆ ಮಿಕ್ಸ್ ಆಗಿ ಅಕ್ಕಿಯ ಹುಡಿ ಒಟ್ಟಿಗೆ ಮಿಕ್ಸ್ ಆಗಿ ಸಿಕ್ಕುವುದಿಲ್ಲ, ಹೋಳು ಸಿಕ್ಕುವುದಿಲ್ಲ. ಹಾಗೆ ಸ್ವಲ್ಪ ದೊಡ್ಡದು ಮಾಡಬೇಕು ಇದರ ತುಂಡು. ಮತ್ತೆ ಇದರ ಗೊರಟು ಒಲೆ, ಇದು ಪಲ್ಯ ಎಲ್ಲ ತಿಂದಾದ ಮೇಲೆ ಗೊರಟು ಇರ್ತದಲ್ಲ, ಅದನ್ನು ಕೆಂಡದಲ್ಲಿ ಹಾಕಿ ತಿಂದರೆ ಹೊಟ್ಟೆಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಹೊಟ್ಟೆಯ ಹುಣ್ಣೆ ಎಲ್ಲ ಗುಣ ಆಗ್ತದೆ ಏನಾದರೂ ಇದು. ಫ್ರೆಂಡ್ಸ್, ಇನ್ನೀಗ ಒಲೆಗೆ ಬೆಂಕಿ ಮಾಡಿ ಕೊಟ್ಟಂತಹ ಮಾವಿನಕಾಯಿಯನ್ನು ಬೇಯಿಸುವಂಥ ಕೆಲಸ ಉಂಟು. ಫಸ್ಟಿಗೆ ಒಗ್ಗರಣೆ ಮಾಡಿ. ಹಾಂ, ಫಸ್ಟಿಗೆ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿ ಮತ್ತೆ ಬೇಯಿಸುದ? ಸಾಸಿವೆ. ಇದೀಗ ಮೊದಲಿಗೆ ಇದಕ್ಕೆ ಒಗ್ಗರಣೆ ಹಾಕಿ ಮತ್ತೆ ಇದನ್ನು ಇಡುದಲ್ಲ, ಹೋಳಿಗೆ ಹಾಕಿ ಹೋಳನ್ನು ಬೇಯಲಿಕ್ಕೆ ಇಡುದು. ಸಾಸಿವೆ, ಉದ್ದಿನ ಬೇಳೆ ಹಾಕಿತು. ಫ್ರೆಂಡ್ಸ್, ಈ ನಮ್ಮ ಸಾಂಪ್ರದಾಯಿಕ ಒಂದು ಐಟಮಿಗೆ ಈಗಲೇ ನೀವು ಖಂಡಿತವಾಗಿಯೂ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾಗಿರುವಂಥ ಒಂದು ರೀತಿ ಅಡಿಗೆ. ಸಾಸಿವೆ ಸಿಡಿಲಿಕ್ಕೆ ಶುರುವಾಯಿತು, ಬೇವು ಸೊಪ್ಪು ಮಾತ್ರ ಕಡಿಮೆ. ನಾವೀಗ ಒಂದು ವೇಳೆ ಪಲ್ಯ ಮಾಡುವಾಗ ಪಾತ್ರದಲ್ಲಿ ಡೈರೆಕ್ಟಾಗಿ ಒಗ್ಗರಣೆಗಿಟ್ಟು ಹಾಗೆ ಕೂಡ ಮಾಡಿಕೊಳ್ಬೋದು, ಇಲ್ಲದಿದ್ದರೆ ಈ ರೀತಿಯಾಗಿ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇನ್ನೀಗ ಇದನ್ನು ಬೇಯಲಿಕ್ಕೆ ಇಡುದು. ಇದಕ್ಕೆ ಅರಸಿನ ಹುಡಿ ಹಾಕುದು, ಅದಕ್ಕೆ ಉಪ್ಪು ಇರ್ತದೆ, ನಾವು ರುಚಿಗೆ ತಕ್ಕ ಹಾಕುದು. ಹೌದು, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಆಮೇಲೆ ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿ ಬೇಕು, ಬೇರೆ ಮೆಣಸು ಹಾಕುದಿಲ್ಲಲ್ಲ, ಹಾಗೆ ಮೆಣಸಿನ ಹುಡಿ ಸ್ವಲ್ಪ ತುಂಬ ಹಾಕುದು. ತುಂಬ ಖಾರ ಬೇಡ ಅಂತ ಇದ್ದವರಿಗೆ ಆಗ್ಲಿಕ್ಕಿಲ್ಲ. ಮತ್ತೆ ಬೆಲ್ಲ ಸ್ವಲ್ಪ ಕುದಿ ಬಂದ ಮೇಲೆ ಬೆಲ್ಲ ಹಾಕು. ನೀರು ಒಳ್ಳೆ ಬೇಯಬೇಕು, ಒಮ್ಮೆ ಎಲ್ಲ ಮುಳುಗಬೇಕು. ನಾವು ಸಾಮಾನ್ಯವಾಗಿ ಪಲ್ಯ ಮಾಡುವಾಗ ಹಾಕದೇ ಇರುವಂತ ಒಂದು ರೀತಿ ಐಟಮ್ ಇಲ್ಲಿ ನಾವು ತಕೊಂಡದ್ದು ಎಂತ ಅಂತ ಹೇಳಿದ್ರೆ ಅಕ್ಕಿ. ಈ ಅಕ್ಕಿ ಕುಚ್ಚಿಲಕ್ಕಿ ನಾವು ತಕೊಂಡಿದ್ದು, ಇದೆಂತದಕ್ಕೆ ತಕೊಂಡದ್ದು? ಕುಚ್ಚಿಲಕ್ಕಿಯನ್ನು ಹುರಿದು ಹುಡಿ ಮಾಡಿ ಹಾಕಬೇಕು, ಮತ್ತೆ ಸ್ವಲ್ಪ ಕೊತ್ತಂಬರಿ. ಈ ಪಲ್ಯದ ಒಂದು ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೆ ಅಕ್ಕಿ ಅಂತಲ್ಲ, ರುಚಿ ಜಾಸ್ತಿ ಆಗ್ತದೆ. ಹಾಗೆ ಮತ್ತೆ ಹುಡಿ ಹುಡಿ ನಿಲ್ತದೆ, ಊಟಕ್ಕೆ ಒಳ್ಳೇದಾಗ್ತದೆ. ಕುಚ್ಚಿಲಕ್ಕಿ ಸಾಧಾರಣ 1 ಗ್ಲಾಸಿನಷ್ಟು ತಗೊಂಡದ್ದು, ಅದನ್ನು ಚೆನ್ನಾಗಿ ಪಟ ಪಟ ಅಂತೇಳಿ ಸಿಡುವೆಲ್ಲರಿಗೆ ಹಾಗೆ ಹುರಿದುಕೊಂಡು, ಕೊತ್ತಂಬರಿ ಕೂಡ ಸ್ವಲ್ಪ ಪರಿಮಳಕ್ಕೆ ಅದನ್ನು ಕೂಡ ಹುರಿದುಕೊಂಡು ಎರಡನ್ನು ಒಟ್ಟಿಗೆ ಹುಡಿ ಮಾಡಿ ಕಾಯಿ ಒಟ್ಟಿಗೆ ಸೇರಿಸಿಕೊಂಡದ್ದು. ಅದೀಗ ನೋಡಿ ಚೆನ್ನಾಗಿ ಕುದೀತಾ ಉಂಟು, ಪರಿಮಳ ಬರ್ತದೆ ಒಳ್ಳೆ ನೋಡಿ. ಇನ್ನೀಗ ಇದಕ್ಕೆ ಬೆಲ್ಲವನ್ನು ಹಾಕಿ ಸೇರಿಸಿಕೊಳ್ಳುತ್ತಾ ಇರೋದು.
ಸರಿಯಾಗಿ ಸಿಹಿ ಆಗ್ಬೇಕಲ್ಲ, ಸಿಹಿ ಉಪ್ಪು ಮತ್ತೆ ಹುಳಿ ಎಲ್ಲ ರುಚಿ ಕೂಡ ಒಳಗೊಂಡು ಒಳ್ಳೆ ಒಂದು ಒಂದು ಒಳ್ಳೆ ಒಂದು ಪಾಕ ಆಗ್ತದೆ. ಸಣ್ಣ ಮಕ್ಕಳೆಲ್ಲ ಇದ್ರೆ ಇದು ಮಾಡುವಾಗ ಗೊರಟೆಲ್ಲ ತೆಕ್ಕೊಂಡು ಚೀಪಿಕೊಂಡು ಹೋಗ್ತಿದ್ರು, ಮತ್ತೆ ಸರಿ ನೀರು ಕುಡಿತಿದ್ರು. ಭಾರಿ ಇಷ್ಟ ಇತ್ತು. ಪಲ್ಯ ಉಳಿಯುವ ಕ್ರಮ ಇಲ್ಲ, ತುಂಬ ಮಾಡಿದ್ರೆ ಒಳ್ಳೆ ಒಳ್ಳೆ ಬೇಯ್ತಾ ಬಂತು. ಇದು ಇನ್ನಿದು ಈ ಕಾಯಿ ಇದು ಕಲಸಿ ಇದಕ್ಕೆ ಹಾಕುದು. ಅದರಲ್ಲಿ ಇರುವಂತಹ ಸ್ವಲ್ಪ ನೀರಿನ ಪಸೆ ಏನುಂಟು ಅದು ಈಗ ಈ ಅಕ್ಕಿ ಇದೆಲ್ಲ ಹೀರಿಕೊಳ್ತದಲ್ಲ, ಇದು ಹೀರಿಕೊಳ್ತದೆ. ಕಾಯಿ ಅದಲ್ಲಿ ಬೇಯ್ಬೇಕಂತಲ್ಲ. ಹಾ, ಒಳ್ಳೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಪಲ್ಯ ತಣ್ಣಗಾಗೋತ್ತಿಗೆ ಒಳ್ಳೆ ರುಚಿ ಬಿಡ್ತದೆ. ನಾಳೆಗೆ ಇದು ಮತ್ತು ರುಚಿ ಜಾಸ್ತಿ. ಹಾ, ಅದರಲ್ಲಿ ಉಳಿದಂಥ ನೀರಿನ ಪಸೆ ಅದು ಇದೆಲ್ಲ ಇದರಲ್ಲಿ ಈ ಅಕ್ಕಿ ಹುಡಿ ಮತ್ತು ಕಾಯಿ ಎಲ್ಲ ಹಾಕಿ ಆಗುವಾಗ ಕರೆಕ್ಟ್ ಆಯ್ತು. ಆಯ್ತಾ, ಒಳ್ಳೆ ಒಂದು ಪಾಕ ಆಗಿದೆ, ಒಂದೊಳ್ಳೆ ಪರಿಮಳ ಉಂಟಲ್ಲ ಉಪ್ಪಿನಲ್ಲಿ ಹಾಕಿಟ್ಟಂಥ ಆ ಮಾವಿನಕಾಯಿಯ ಒಂದು ಪರಿಮಳ, ಹಾಗೆ ಬೆಲ್ಲ ಎಲ್ಲ ಸೇರಿಸಿ ಆಗುವಾಗ ಒಳ್ಳೆ ರುಚಿ ಉಂಟು. ಒಂದು ತುಂಡು ತಿಂದು ನೋಡಬೇಕು ಅಂತೇಳಿ ಆಗ್ತದೆ ನೋಡುವಾಗಲೇ. ಒಳ್ಳೆ ಕೆಲಸ ಮಾಡಿ ಬಂದು ಮತ್ತು ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಇದನ್ನು ಸೇರಿಸಿ ತಿಂದ್ರುಂಟಲ್ಲ, ಅಷ್ಟು ಅದಿತ್ತು. ಅವರು ಹೇಳ್ತಾ ಇದ್ರು ಗದ್ದೆಯಲ್ಲೆಲ್ಲ ಕೆಲಸ ಮಾಡಿ ಬಂದು ಊಟ ಮಾಡೋದು ಹೀಗಿರೋದು ಅಂತೇಳಿ ಎಲ್ಲ ಕತೆ, ಅದೆಲ್ಲ ನಿಜ ಅಂತೇಳಿ ಅನಿಸ್ತದೆ ಅದನ್ನು ನೋಡುವಾಗಲೇ. ಈ ಹೋಳು ನೋಡಿ ಎಷ್ಟು ದೊಡ್ಡ ಉಂಟು ಅಂತೇಳಿ. ಇದಕ್ಕೆ ಸರಿಯಾಗಿ ಆ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವೂ ಹಿಡಿದು ಮಾವಿನಕಾಯಲ್ಲಿ ಒಂದು ಸಣ್ಣ ಹುಳಿ ರುಚಿ ಇರ್ತದೆ, ಮತ್ತು ಉಪ್ಪಿನಲ್ಲಿ ಹಾಕಿಟ್ಟ ಕಾರಣ ಉಪ್ಪಿನ ರುಚಿ ಅದರಲ್ಲಿ ಸ್ವಲ್ಪ ಉಂಟು, ಮತ್ತು ಬೇಕಾದಷ್ಟು ಹಾಕಿದೆ ಸರ್. ಹಾಗೆ ಮಧ್ಯಾಹ್ನದ ಊಟ ಅಂತೂ ಮಾವಿನಕಾಯಿ ಪಲ್ಯದೊಟ್ಟಿಗೆ ಭಾರಿ ಖುಷಿಯಾಯಿತು. ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನಕಾಯಿ ಅಂತೇಳಿ ಒಂದು ಸಸಾರ ಮಾಡೋದು ಬೇಡ, ಒಳ್ಳೆ ರುಚಿ ಆಗ್ತದೆ. ನಿಮಗೆ ಕೂಡ ಮಾಡಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಮಾವಿನಕಾಯಿ ಉಂಟಂತೇಳಿ ಗೊತ್ತಿಲ್ಲ, ಆದರೆ ಈ ಸಲ ಮಾವಿನಕಾಯಿ ಸಿಕ್ಕುವಾಗ ಒಂದು ಹೀಗೆ ಹಾಕಿಟ್ಟು ಮಳೆಗಾಲದಲ್ಲಿ ಅಥವಾ ಮಾವಿನಕಾಯಿ ಸಿಗದಂಥ ಸಮಯದಲ್ಲಿ ಇದನ್ನೊಂದು ಮಾಡಿ ನೋಡಿ ಹೇಗೆ ಆಗ್ತದೆ ಅಂತೇಳಿ. ಭಾರಿ ಫಸ್ಟ್ ಆಗ್ತದೆ, ನಾನು ಸುಳ್ಳು ಹೇಳೋದಲ್ಲ, ಭಾರಿ ರುಚಿ ಆಗ್ತದೆ. ಮತ್ತೊಂದು ವಿಷಯ ಎಂತ ಅಂತ ಹೇಳಿದರೆ, ಈ ಪಲ್ಯದ ಸ್ಪೆಷಾಲಿಟಿ ಅಂತೇಳಿದರೆ ಒಂದು 15 ದಿವಸ ಇಟ್ಟುಕೊಳ್ಳಿಕ್ಕಾಗುವಂಥದ್ದು. ನಮಗೆ ಹೀಗೆ ಮಾಡಿಟ್ಟುಕೊಂಡ್ರೆ 15 ದಿವಸವರ ಇದನ್ನು ತಿನ್ನುವ ಅಂತೇಳಿ. ಇವತ್ತಿನ ವಿಡಿಯೋ ನಿಮ್ಮ ಎಲ್ಲರಿಗೂ ಖುಷಿಯಾಗಿದ್ದರೆ ಖಂಡಿತವಾಗಿ ಹೆಚ್ಚೆಚ್ಚು ಎಲ್ಲರಿಗೆ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ತಿಳಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ವಿಷಯದೊಟ್ಟಿಗೆ ಸಿಗುವ. ನಮಸ್ಕಾರ.